नम दी सरकार अय्यो मरिया इवत नम देश सरकार सरकार खेदरता अंत देश सरकार खेदरतर ನನ್ನ ಮಗನ ಸರ್ಕಾರ ಸರ್ಕಾರಕ್ಕೆ ಎದರಕಿಲ್ಲ ಅಂತಾನೆ ತರ್ರಿ ನೀವು ಅಸಲಿಗೆ ಸರ್ಕಾರ ಅಂದ್ರೆ ಏನು ತಿಳ್ಕೊಂಡ್ರಿ ಏನು ನಮ್ಮ ದೇಶದಲ್ಲಿ ಅಲ್ಲ ಪ್ರಜಾಪ್ರಭುತ್ವದಲ್ಲಿ ಸರ್ಕಾರ ಅಂದ್ರೆ ಏನು ತಿಳ್ಕೊಂಡ್ರಿ ಏನಪ್ಪ ಸರ್ಕಾರ ಅಂದ್ರೆ ನ್ಯಾಯಾಂಗ ಶಾಸಕಾಂಗ ಕಾರ್ಯಾಂಗ ಮೂರನ್ನು ಸಮತೋಲನವಾಗಿ ಕೂಡಿಸಿಟ್ಟಿದ್ದು ಸರ್ಕಾರ ಹೌದು ಅದರಲ್ಲಿ ಅತಿ ಉಚ್ಚವಾದಂಗ ಯಾವುದು ಯಾವುದು ಪವಿತ್ರವಾದ ನ್ಯಾಯಾಂಗ ಆ ನ್ಯಾಯಾಂಗಕ್ಕೆ ಬದ್ಧವಾಗಿ ಸಿದ್ಧವಾಗಿ ನಡೆಯಬೇಕಾದ್ರೆ ಶಾಸಕಾಂಗ ಕಾರ್ಯಾಂಗ ಸರಿ ಈ ಎರಡಂಗಗಳು ನಮ್ಮ ದೇಶದಲ್ಲಿ ಎಲ್ಲ ಪರಿಣಿತವೆ ಯಾವೆರಡಂಗ ಆ ಶಾಸಕಾಂಗ ಕಾರ್ಯಾಂಗ ನಮ್ಮ ಕರ್ನಾಟಕ ಶಾಸಕಾಂಗ ತೆಗೆದು ನೋಡಿ ಏನು ನಮಗೆ 225 ಜನ ಎಂಎಲ್ಎಗಳ ವಿಧಾನಸಭಾ ಅಧ್ಯಕ್ಷರ ಹೊರತುಪಡಿಸಿದ್ರೆ 225 ಜನ ಎಂಎಲ್ಎಗಳು ಈ 225 ಜನ ಎಂಎಲ್ಎಗಳು ಕೂತ್ಕೊಂಡು ನಿಯತ್ತಾಗಿ ಒಂದು ದಿನವಾದರೂ ಅಸೆಂಬ್ಲಿ ನಡೆಸಿರೋದು ಇತಿಹಾಸ ದಾಖಲೆ ಒಂದರ ಇದೆಯಾ ಅಲ್ಲಿ ಎಲ್ಲದೇ ಬಜೆಟ್ ಇಡ್ತಾ ಇದ್ರೆ ಕೋರಮ್ಮೇ ಇರಲ್ಲ ಮಂತ್ರಿಗಳೇ ಇರಲ್ಲ ಎಂಎಲ್ಎಗಳೇ ಇರಲ್ಲ ಅದು ಎಂಎಲ್ಎ ಅಂದ್ರೆ ಏನು ಏನೇನು ಅವರ ಸ್ಥಾನಮಾನ ಏನು ಅವರ ಅರ್ಹತೆ ಯೋಗ್ಯತೆ ಎಷ್ಟಿರಬೇಕು ಅಲ್ವಾ ಇವತ್ತು ನಮ್ಮ ನಿಮ್ಮ ಮಕ್ಕಳು ಸರ್ಕಾರಿ ನೌಕರಿಗೆ ಒಂದು ಅರ್ಜಿ ಗುಜರಾಯಿಸಿದ್ರೆ ಅವರಿಗೆ ಸರ್ಕಾರಿ ನೌಕರಿ ಕೊಡಬೇಕಾದ್ರೆ ಅರ್ಹತೆ ಪರೀಕ್ಷೆ ಎಷ್ಟು ಮಾಡ್ತಾರೆ ಅಂದ್ರೆ ಏನು ಹೇಳ್ತಾರೆ ಅವರಿಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಅದಕ್ಕೆ ಎಕ್ಸ್‌ಪೀರಿಯನ್ಸ್ ಅದು ಟೆಸ್ಟ್ ಮಾಡೋದಕ್ಕೆ ಮುಖಾಮುಖಿ ವಯೋವಶ್ಯ ಟೆಸ್ಟ್ ಅದರ ಮೇಲೆ ಬರವಣಿಗೆ ಟೆಸ್ಟ್ ಅದರ ಮೇಲೆ ಇಂಟರ್ವ್ಯೂ ಇಂಟರ್ವ್ಯೂ ಇದರಲ್ಲೆಲ್ಲ ನಮ್ಮ ಮಕ್ಕಳಿಗೆ ಅರ್ಹತೆ ಯೋಗ್ಯತೆ ಇದೆ ಅಂತ ಖಾಯಂ ಆದಮೇಲೂ ಅದಕ್ಕೆ ಲಂಚ ಜಾತಿ ಸರ್ಟಿಫಿಕೇಟ್ ಇನ್ಫ್ಲುಯೆನ್ಸ್ ಇದರ ಮೇಲೆ ಅದೃಷ್ಟ ಇದ್ರೆ ಮಕ್ಕಳಿಗೆ ಸರ್ಕಾರಿ ನೌಕರಿ ಸಿಗೋದು ಕಷ್ಟ ಕಷ್ಟ ಅಂತ ಸರ್ಕಾರಕ್ಕೆ ನಾವು 5 ವರ್ಷಕ್ಕೊಂದ್ಸಲ 2.5 ಲಕ್ಷ ಜನಕ್ಕೆ ಒಬ್ಬನ ಸದಸ್ಯ ಅಂತ ಗೌರವವಾಗಿ ಆಯ್ಕೆ ಮಾಡಿ ಕಳಿಸ್ಕೊಡ್ತೀವಿ ಅವ್ರ 5 ವರ್ಷ ಗೌರವಾರ್ಥ ಎಂಎಲ್ಎ ಅಂತ ಕೂತ್ಕೊತಾರೆ 5 ವರ್ಷ ಕೂತ್ಕೊಂಡು ಸಂಬಳ ತಗೋತಾರೆ 5 ವರ್ಷ ಮುಗಿದ್ಮೇಲೆ ಪೆನ್ಷನ್ ತಗೋತಾರೆ ಪಿಂಚಣಿ 5 ವರ್ಷ ಕೂತ್ಕೊಂಡು ಆಸ್ತಿ ಪಾಸ್ತಿ ಮಾಡ್ಕೋತಾರೆ 5 ವರ್ಷ ಕೂತ್ಕೊಂಡು ಕಾನೂನು ಮಾಡ್ತಾರೆ ಕಾನೂನು ಬದಲಾಯಿಸ್ತಾರೆ ಇಷ್ಟೆಲ್ಲ ಮಾಡಬೇಕಾಗಿರೋ ವ್ಯಕ್ತಿಗೆ ಆ ಸೀಟ್ನಲ್ಲಿ ಕೂತ್ಕೊಳ್ಳೋದಕ್ಕೆ ಕನಿಷ್ಠವಾದ ಅರ್ಹತೆ ಏನಿರಬೇಕು ಅನ್ನೋದನ್ನ ಟೆಸ್ಟ್ ಮಾಡೋದಕ್ಕೆ ಸಂವಿಧಾನದಲ್ಲಿ ಒಂದರ ಕಂಡೀಷನ್ ಇಟ್ಟಿದ್ದಾರೆ ಇಟ್ಟಿಲ್ಲ ಅಂತೀಯ ಅಯ್ಯ ತೆಗೆರೇ ಅಲ್ಲರೇ ಇವತ್ತು ಒಬ್ಬ ಸ್ಕೂಲ್ ಮೇಷ್ಟ್ರು ರಜಾ ಚೀಟಿ ಕೊಡದೆ 3 ದಿನ ಆಬ್ಸೆಂಟ್ ಆದ್ರೆ ಸಸ್ಪೆಂಡ್ ಮಾಡ್ತಾರೆ 10 ದಿನ ಆಬ್ಸೆಂಟ್ ಆದ್ರೆ ಡಿಸ್ಮಿಸ್ ಮಾಡ್ತಾರೆ ಅದೇ ಒಂದು ವರ್ಷಕ್ಕೆ 100 ದಿನ 100 ಡೇಸ್ 100 ದಿನ ನಡೆಯೋ ಅಸೆಂಬ್ಲಿಗೆ ನನ್ನ ಮಕ್ಕಳು 3 ದಿನ ಹೋಗಲ್ವಲ್ಲ ಹಂಗಂತೀಯ ಅಯ್ಯ ಅದರಲ್ಲೂ ಕೆಲವು ಮೆಂಬರ್ಗಳು ಹೆಂಗೆ ಹೋಗ್ತಾರೆ ಗೊತ್ತಾ ಎಲ್ಲಿಗೆ ಅಸೆಂಬ್ಲಿಗೆ ಇವಾಗ ನನ್ನ ಕ್ಷೇತ್ರ ಅಂತ ಮಡಿಕಳಿ ನೀನೇ ನಾನು ಎಂಎಲ್ಎ ಆಗಿ ಇದ್ಬಿಡ್ತೀನಿ ಸರಿ 6 ತಿಂಗಳು ಚೆನ್ನಾಗಿ ಕೆಲಸ ಮಾಡಿ ಒಳ್ಳೆ ಹೆಸರು ತಗೊಂಡು ಸತ್ತು ಹೋಗ್ಬಿಡ್ತೀನಿ ಆಮೇಲೆ ಆ ಕ್ಷೇತ್ರದಲ್ಲಿ 4.5 ವರ್ಷ ಅವಧಿ ಉಳಿತೆ 4.5 ವರ್ಷ ಅದಕ್ಕೆ ಮರು ಚುನಾವಣೆ ಮಾಡ್ತಾರೆ ಏನಂಗಂದ್ರೆ ಇನ್ನೊಂದು ಚುನಾವಣೆ ಅದಕ್ಕೆ ಅವರ ಅಭ್ಯರ್ಥಿ ಆಯ್ಕೆ ಮಾಡೋದು ಹೇಗೆ ಬರ್ತಾ ಹೆಂಗೆ ನನ್ನ ಹೆಂಡತಿ ಹಾದಿ ಬೀದಿ ನೋಡಿರಲ್ಲ ಎಡಗೆ ಬೆಟ್ಟಿನ ಗುರುತು ಆಯಮ್ ಅಂತ ಅಭ್ಯರ್ಥಿ ಆಯಮ್ಮನಿಗೆ ಏನು ಅರ್ಹತೆ ಏನು ಅರ್ಹತೆ ಗಂಡ ಸತ್ತಿದ್ದಾನೆ ಓಟ್ ಕೊಡ್ರಿ ಗಂಡ ಗಂಡ ಸತ್ತಾರೆ ಓಟ್ ಕೊಡಿ ಅಂತ ಕೇಳ್ತಾರೆ ಯಾಕೆ ಕೇಳಲ್ವಾ ಏನು ಕೇಳ್ತೀರಿ ನೀವು ಕೇಳಲಿಲ್ವಾ ಗಂಡ ಸತ್ತವರೆ ಅಂತ ಈ ಅಮ್ಮನಿಗೆ ಗಂಡ ಸತ್ತಿದ್ದಾನೆ ಓಟ್ ಕೊಡ್ರಿ ಇವನಿಗೆ ಅಪ್ಪ ಸತ್ತಿದ್ದಾನೆ ಓಟ್ ಕೊಡ್ರಿ ಇವನಿಗೆ ಅಮ್ಮ ಸತ್ತಿದ್ದಾಳೆ ಓಟ್ ಕೊಡ್ರಿ ಸತ್ತವರ ಹೆಸರು ಮೇಲೆ ಓಟು ಸೀಟು ಗಳಿಕೆ ಅದನ್ನೇ ತಿಥಿ ಊಟ ಅನ್ಕೊಂಡ್ರ ಇವರು ಅಲ್ವಾ ಅಯ್ಯ ನಿಮಗೆ ಗೊತ್ತಿಲ್ಲ ಅದ್ರಡಿ ವಿಧಾನಸೌಧ ಒಳಗಡೆ ಕಾರ್ಯಾಂಗ ಶಾಸಕಾಂಗ ಹೆಂಗ್ ಕೆಲಸ ಮಾಡ್ತಾ ಇದೆ ಅಂತ ನಾವು ನೋಡ್ಬೇಕಾದ್ರೆ ವಿಧಾನಸೌಧ ಒಳಗೋಗಿ ನೋಡ್ಬೇಕಾಗೇ ಇಲ್ಲ ಮತ್ತೆ ನೋಡ್ ಗೊತ್ತಾಗದ ಹೆಂಗಿ ಹೊರಗಡೆ ನೋಡಿ ಪೂರ್ವ ನೋಡಿದ್ರೆ ಗೊತ್ತಾ ಪೂರ್ವದ್ವಾರ ವಿಧಾನಸೌಧ ಪೂರ್ವದ್ವಾರದಲ್ಲಿ ಒಂದು ಸುಂದರವಾದ ಕಲ್ಲಿನ ಪ್ರತಿಮೆ ಮಾಡಿಸಿದ್ದಾರೆ ಅದನ್ನ ನೋಡಿ ಅದರ ಭಾವ ಬಗ್ಗೆ ಅರ್ಥ ಮಾಡ್ಕೊಂಡ್ಬಿಟ್ರೆ ಒಳಗಡೆ ಶಾಸಕಾಂಗ ಕಾರ್ಯಾಂಗ ಹೆಂಗ್ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತಾಗುತ್ತೆ ಯಾರ ಪ್ರತಿಮೆ ಮಡಗಿದ್ದಾರೆ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಪ್ರತಿಮೆ ನಿಲ್ಲಿಸಿದ್ದಾರೆ ಅಂಬೇಡ್ಕರ್ ಅಂಬೇಡ್ಕರ್ ಯಾರವರು ಉಗಿಸೋಳೆ ಮಗ ನಾ ಬಯ್ಯಲ್ಲ ಜನಾಂಗ ಅಂತಾರೆ ಏನ್ರಿ ಏನ್ರಿ ಹುಡುಗಾಟ ದಡಿ ಭಾರತದಲ್ಲಿ ಪ್ರಜೆಯಾಗಿ ಹುಟ್ಟಿ ನಿಂತ್ಕೊಂಡು ಅಯ್ಯೋ ನಮ್ ಡಾಕ್ಟರ್ ಅಂಬೇಡ್ಕರ್ ಅವ್ರನ್ನ ಯಾರು ಅಂತ ಕೇಳ್ತೀರಲ್ರಿ ಹಂಗಲ್ಲ ನಾವು ನೋಡಿರಕ್ಕಿಲ್ವಲ್ಲ ನಿಮ್ಮ ಅಜ್ಜಿ ನೋಡಿದಿರಾ ನಿಮ್ ಮುತ್ತಜ್ಜಿ ನೋಡಿದಿರಾ ಅಲ್ರಿ ಅವರ ತಲೆಮಾರು ಬೇರೆ ನಮ್ ತಲೆಮಾರು ಬೇರೆ ಆದ್ರೆ ಈ ಸ್ವತಂತ್ರ ಭಾರತದಲ್ಲಿ ನಾವು ಪ್ರಜೆಯಾಗಿ ಬದುಕಬೇಕಾದ್ರೆ ಅಂತ ನಾಯಕರ ಬಗ್ಗೆ ಪುಣ್ಯಾತ್ಮರ ಬಗ್ಗೆ ಮಹಾತ್ಮರ ಬಗ್ಗೆ ತಿಳ್ಕೊಳ್ಳದೆ ಹೋದ್ರೆ ನಮಗೆ ಬದುಕೇನು ಅಧಿಕಾರ ಹಕ್ಕು ಇದೆ ತಿಳ್ಕೋಬೇಕು ಡಾಕ್ಟರ್ ಅಂಬೇಡ್ಕರ್ ಅವರು ಯಾರು ಅನ್ಕೊಂಡ್ರಿ ಯಾರು ನಮ್ಮ ದೇಶಕ್ಕೆ ಸಂವಿಧಾನ ರೂಪಿಸಿಕೊಟ್ಟ ಶಿಲ್ಪಿಗಳ ಪೈಕಿ ಅವರು ಮಹಾನ್ ಮೇರು ಶಿಲ್ಪಿ ಅವ್ರನ್ನ ಹೆಂಗ್ ನಿಲ್ಸವ್ರೆ ಗೊತ್ತಾ ವಿಧಾನಸೌಧಕ್ಕೆ ಹೆಂಗ್ ನಿಲ್ಸ ಈ ಕಡೆ ಪೂರ್ವಕ್ಕೆ ಮಖ ಮಾಡಿ ಎಡಗೈಲಿ ಒಂದು ತಪ್ಪು ಪುಸ್ತಕ ಮಾಡಿದ್ದಾರೆ ಆ ಪುಸ್ತಕ ಮೇಲೆ ಸಂವಿಧಾನ ಅಂತ ಬರೆದಿದ್ದಾರೆ ಬಲಗೈದಾಗಿ ವಿಧಾನಸೌಧಕ್ಕೆ ತೋರಿಸ್ತಾ ನಿಲ್ಸಿದ್ದಾರೆ
ಅಂದ್ರೆ ಡಾಕ್ಟರ್ ಅಂಬೇಡ್ಕರ್ ಅವರ ಸಂದೇಶ ಏನು ಏನು ನಾವು ಭಾರತಕ್ಕೆ ರೂಪಿಸಿಕೊಟ್ಟಿರುವ ಪವಿತ್ರ ಸಂವಿಧಾನವನ್ನ ಇಂಚಿಂಚಿಗೆ ಕೊಲ್ತಾ ಇರೋ ಕೊತ್ತರ ಜಾಗ ನೋಡಿ ಇದು ನೋಡಿ ಕನ್ನಡಿಗರು ಯಾವ ಯಾವದಕ್ಕೋ ಹೊಡೆದಾಡ್ತಾ ಇದೀವಿ ನಾವು ಇವತ್ತು ಏನ ಹೌದ್ರಿ ಕನ್ನಡ ಶಿಕ್ಷಣ ಭಾಷೆ ಆಗಬೇಕು ಕನ್ನಡ ಶಾಸ್ತ್ರೀಯ ಭಾಷೆ ಆಗಬೇಕು ಕರ್ನಾಟಕದ ಗಡಿ ನೆಲ ಜಲ ಮಾತಾಡದ ಬರೀ ಇದ್ದೇ ಬಿಡ್ಕತ್ತಾರೆ ಆದ್ರೆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ಕನ್ನಡಕ್ಕಾಗಿರೋ ಅವಮಾನ ಕೇಳರೇ ಗತಿ ಇಲ್ಲ ನೋಡ್ರಿ ವಿಧಾನಸೌಧದ ಮುಂದೆ ರಾಜಧಾನಿ ಬೆಂಗಳೂರು ಮಹಾನಗರದಲ್ಲಿ ವಿಧಾನಸೌಧದ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಅವರ ಪ್ರತಿಮೆ ಪಂಡಿತ್ ನೆಹರು ಪ್ರತಿಮೆ ಸುಭಾಷ್ ಚಂದ್ರ ಬೋಸ್ ಪ್ರತಿಮೆ ಅದೇ ಇವತ್ತು ವಿಧಾನಸೌಧ ಕಟ್ಟಿಸಿಕೊಟ್ಟು ಬೆಂಗಳೂರಿನ ತಮಿಳುನಾಡಿಗೆ ಹೋಗುದನ್ನು ತಪ್ಪಿಸಿ ರಾಜಧಾನಿ ಮಾಡಿಕೊಟ್ಟು ಕರ್ನಾಟಕದಲ್ಲಿ ಕೀರ್ತಿನ ಉತ್ತುಂಗಕ್ಕೇರಿಸಿಕೊಟ್ಟಂತ ಅಚ್ಚ ಕನ್ನಡಿಗ ಸ್ವಚ್ಛ ರಾಜಕಾರಣಿ ಯಾರು ಕೆಂಗಲ್ ಹನುಮಂತ ಅವರ ಪ್ರತಿಮೆ ಎಲ್ಲಿ ಮಡಗವರೇ ಎಲ್ಲಿ ಮಡಗಿದ್ದಾರೆ ಬಡವರಿಗೆ ಜಮೀನು ಕೊಡಿಸಿದ ಪುಣ್ಯಾತ್ಮ ಕರ್ನಾಟಕದ ಐಕಾಂಗಲ ಸುಟ್ಟು ಹಾಕಿದ ಪ್ರಭು ಯಾರು ದೇವರಾಜ ಅರಸುಬುದ್ಧಿ ಅವರು ಅವರ ಪ್ರತಿಮೆ ಎಲ್ಲಿ ಮಡಗವರೇ ಎಲ್ಲಿ ಮಡಗಿದ್ದಾರೆ ಐದು ವರ್ಷ ಸೀಟ್ ಕೊಡ್ತೀವಿ ಸಾಕು ಮಂತ್ರಿ ಪದವಿ ಅಂದ್ರೆ ಏನೇನೋ ಬಿಡೋ ಈ ರಾಜಕೀಯ ಪ್ರಪಂಚದಲ್ಲಿ ರಾಷ್ಟ್ರಪತಿ ಪದವಿ ಕೊಡ್ತೀವಿ ಬನ್ನಿ ಅಂತ ನಮ್ಮ ಮಾತಾಜಿ ಇಂದಿರಾ ಗಾಂಧಿ ಅವರು ಬಂದು ಕರೆದಾಗ ನನಗದು ಬೇಡ ಅಂತ ಕಾಲಲ್ಲಿ ಬಂದಂತ ಪುಣ್ಯಾತ್ಮಾರಿ ರಾಷ್ಟ್ರ ನಾಯಕ ಅಲ್ಲ ಲೋಕನಾಯಕ ಆಗ್ತಕ್ಕಂತ ಯೋಗ್ಯತೆ ಇರೋ ಪುಣ್ಯಾತ್ಮರು ಯಾರು ಎಸ್ ನಿಜಲಿಂಗಪ್ಪನವರು ಅವರ ಪ್ರತಿಭೆ ಎಲ್ಲಿ ಮಡಗವರೇ ಎಲ್ಲಿ ಮಡಗಿದಾರೆ ಅವ್ರನ್ನ ಇವರುಗಳೆಲ್ಲ ಕನ್ನಡಿಗರು ಅನ್ನೋದಕ್ಕೋಸ್ಕರವಾಗಿ ಈ ನನ್ನ ಮಕ್ಕಳು ತಗೊಂಡಾಗ ಅವ್ರ ಪ್ರತಿಭೆಗಳೆಲ್ಲ ವಿಧಾನಸೌಧದ ಇತ್ತು ಬಾಗಿಲಲ್ಲಿ ಮಡಗವರೇ ಇತ್ತಲು ಬಾಗಿಲಿನಲ್ಲಿ ಯಾಕೆ ಇಟ್ರಿ ಅಂತ ಅವತ್ತು ಕೇಳಬೇಕಾಗಿತ್ತಲ್ಲಿ ಕೇಳಿದ್ವಿ ಏನಂದ್ರೆ ಅದಕ್ಕೊಬ್ಬ ಮಾಜಿ ಮುಖ್ಯಮಂತ್ರಿಗಳು ಹೇಳಿದ್ರು ಏನಂತ ಹೌದ್ರಿ ನಾವು ಇತ್ತ ಬಾಳಲ್ಲಿ ಮಡಿಕೊಂಡಿರೋದು ಅದೇ ಯಾಕೆ ನಾವು ಅಲ್ಲಿಲ್ಲೇ ಓಡಾಡೋದು ಅದಕ್ಕಲ್ಲೇ ಮಡಿಕೊಂಡಿದೀವಿ ಇವ್ರಿಗೆ ಸ್ವತಂತ್ರ ಬಂದ 58 ವರ್ಷ ಆದ್ರೂ ಬೀದಿ ಬಲ್ಲಲ್ಲಿ ಓಡಾಡೋ ಎದುಗಾರಿಕೆ ಎಲ್ಲ ಇತ್ತು ಬಾಗಲೇ ನಾನು ಲೆಕ್ಕ ಹಾಕಿದೆ ಸ್ವತಂತ್ರ ಬಂದ 58 ವರ್ಷಕ್ಕೆ ನಮ್ಮ ರಾಷ್ಟ್ರ ಯಾಕಿಲ್ಲ ತಂತ್ರವಾಯ್ತು ಹೆಂಗಾದ್ರು ಅದಕ್ಕೆ ತಲೆ ಬಂದು ಯೋಚನೆ ಮಾಡಿದ್ರು ಏನು ಈ 58 ವರ್ಷ ನಮ್ಮನ್ನು ಆಳಿರುವ ನಾಯಕರು ರಾಷ್ಟ್ರ ನಾಯಕರು ಶಿಖಾಮಣಿಗಳು ರಾಜಕೀಯ ಪ್ರಭೂತಿಗಳು ಈ 58 ವರ್ಷ ನಮ್ಮ ರಕ್ತಕ್ಕೆ ಪ್ರಜಾಪ್ರಭುತ್ವದ ಮೂಲ ಮಂತ್ರನೇ ತುಂಬಲಿಲ್ಲ ಅದ್ರಿಂದ ಇಷ್ಟಾಪತ್ರೆ ಯಾವ ಮಂತ್ರ ತುಂಬಿಲ್ಲ ಅಂತ್ಯ ಪ್ರಜಾಪ್ರಭುತ್ವದ ಮೂಲ ಮಂತ್ರ ಎಷ್ಟು ಶ್ರೇಷ್ಠವಾದ ಮಂತ್ರ ಗೊತ್ತಾ ಏನ್ ಹೇಳುತ್ತೆ ಅದೇನ್ ಹೇಳುತ್ತೆ ಹೂ ಈಸ್ ಗ್ರೇಟ್ ಇನ್ ಡೆಮೋಕ್ರಸಿ ಅಂತ ಕೇಳಿದ್ರೆ ಇನ್ ಡೆಮೋಕ್ರಸಿ ಪೀಪಲ್ ಆರ್ ಗ್ರೇಟ್ ಅಂಡ್ ಗ್ರೇಟರ್ ದಿ ಗವರ್ಮೆಂಟ್ ಆಫ್ಟರ್ ದಿ ಎಲೆಕ್ಷನ್ ಪ್ರಜಾಪ್ರಭುತ್ವದಲ್ಲಿ ಯಾರಪ್ಪ ದೊಡ್ಡವರು ಅಂದ್ರೆ ನಾವು ನೀವು ಪ್ರಜೆಗಳೇ ದೊಡ್ಡವರು ಚುನಾವಣೆ ಟೈಮ್ನಲ್ಲಿ 5 ವರ್ಷಕ್ಕೆ 3 ದಿನ ದೊಡ್ಡವರು ಈ ರಾಷ್ಟ್ರ ಈಗ ಹಿಂದೆ ಬೀಳೋದ ಕಾರಣ ಸ್ವಲ್ಪ ಚರಿತ್ರೆ ವಾಪಸ್ ಕಳಿ ಭಾರತಕ್ಕೆ ಬ್ರಿಟಿಷರು ಸ್ವತಂತ್ರ ಕೊಟ್ಟಿದ್ದ ಯಾವಾಗ 1947 ಇಸ್ವಿ ಆಗಸ್ಟ್ 14ನೇ ತಾರೀಕು ರಾತ್ರಿ 12 ಗಂಟೆ 1 ನಿಮಿಷಕ್ಕೆ ನಮಗೆ ಸ್ವತಂತ್ರ ಕೊಟ್ಟಿದ್ದ ರಾತ್ರಿ 12 ಗಂಟೆ 1 ನಿಮಿಷ ಹಾಗೆ ನಾವೆಲ್ಲ ಮಲಗಿದ್ವಿ ಯಾರೋ ಕೆಲವರು ಎದ್ದಿದ್ರು ಅವ್ರು ಏನೋ ಕೊಟ್ರು ಇವ್ರು ಏನೋ ಇಸ್ಕೊಂಡ್ರು ಏನ್ ಕೊಟ್ರು ಏನ್ ಬಿಟ್ರು ಯಾರು ನೋಡ್ಕೊಂಡ್ರು ಇಷ್ಟೇ ಸಾಕು ಅಂತ ಮನಿಕ ಮುಟ್ರು ನಾವು ನಿರಪರಾಧಿಗಳು ಬೆಳಗ್ಗೆ ಇದ್ವಿ ಇವತ್ತಿಗೂ ನಾವ್ ಎದ್ದಿದೀವಿ ನನ್ನ ಮಕ್ಕಳು ಮಲಗಿದ್ದಾರೆ ನಮ್ಮಿಬ್ಬರು ಭೇಟಿನಿ ಜೊತೆ ಇನ್ನೊಂದೇನ್ ಗೊತ್ತಾ ಏನು ಆ ಬ್ರಿಟಿಷರು ಬಹಳ ಅಲ್ಕಾಬುಟ್ಟಿ ಮಕ್ಕಳು ಅವರು ಯಾಕೆ ಅವರು ಸ್ವತಂತ್ರ ಕೊಟ್ಟಿದ್ ರಾತ್ರಿ ಯಾರ ಕೈಗೆ ನಮ್ಮವ್ರ ಕೈ ರಾತ್ರಿ ಎದ್ದಿದ್ದವ್ರ ಕೈಗೆ ಸಾಮಾನ್ಯವಾಗಿ ರಾತ್ರಿ ಯಾರು ಎದ್ದಿರ್ತಾರೆ ಯಾರು ಮಲಗಿರ್ತಾರೆ ಯಾರು ಮಲಗಿಕೊಂಡಿರ್ತಾರೆ ಮರ್ಯಾದ ಸ್ಥಳ ಮಲಗಿರ್ತಾರೆ ಯಾರು ಎದ್ದಿರ್ತಾರೆ ಕಾಣಿಸ್ಕೊಳ್ಳೆ ಮಕ್ಕಳು ಎದ್ದಿರ್ತಾರೆ ಅದಕ್ಕೆ ಇವತ್ತು ನಮ್ಮ ದೇಶದಲ್ಲಿ ಎಲ್ಲದಕ್ಕೂ ರಾಜಕೀಯ 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 ಎಲ್ಲದಕ್ಕೂ ರಾಜಕೀಯ ಯಾರ್ದೋ ಚಳವಳಿ ಯಾರ್ದೋ ಆಟಾರಿಕ್ಷಾ ಸುಡು ಯಾರ್ದೋ ಚಳವಳಿ ಯಾರ್ದೋ ಸ್ಕೂಟರ್ಗೆ ಬೆಂಕಿ ಹಚ್ಚು ಯಾರ್ದೋ ಚಳವಳಿ ಯಾರ್ದು ಅಂಗಡಿ ಲೂಟಿ ಮಾಡು ಏನ್ರಿ ಇದರ್ಥ ಮೊನ್ನೆ ಬೆಂಗಳೂರಲ್ಲಿ ಚಳವಳಿ ಏನ್ ಜನ ಕಲ್ಲು ಹೊಡಿತಾವ್ರೆ ಕಲ್ಲು ಹೊಡಿತಾವ್ರೆ ನಾನು ಹೋಗೊಬ್ಬ ನಿಲ್ಲಿಸ್ದೆ ಸಾವಾ ಯಾಕ ಯಾಕ ಕಲ್ಲು ಹೊಡಿತೀಯ ಅಂದೆ ಏನಂದ ಯಾರಿಗ ಗೊತ್ತ್ರಿ ಯಾರಿಗ ಗೊತ್ತ್ರಿ ಯಾರಿಗ ಗೊತ್ತ್ರಿ ತೊಗೊಂಡ್ ಕಲ್ಲು ಹೊಡಿತಾರೆ ನಾನೇ ಮಾಡಿದೆ ಅಯ್ಯೋ ಕುಡಿಯ ಮಗನೇ ಗೊತ್ತಿಲ್ವಲ್ಲಪ್ಪ ಕಲ್ಲು ಹೊಡಿಬೇಡ ನಿಲ್ಸಯ್ಯ ಅಂದ್ರೆ ನಿಲ್ಲಿಸ್ತ 15 ರೂಪಾಯಿ ಕೊಡಿ ನಿಲ್ಲಿಸ್ತೀನಿ ಅಂತ ಕಲ್ಲು ನೋಡಿ ಅದ್ ನಿಲ್ಸಕ್ 15 ರೂಪಾಯಿ ಯಾಕಂತೆ ಹೊಡಿಯೋದಕ್ಕೆ ನನ್ನ ಮಕ್ಕಳು 10 ರೂಪಾಯಿ ಕೊಟ್ಟವ್ರಂತಲ್ಲ